ಮೊನ್ನೆ ಮೊನ್ನೆ ಅಪ್ಪು ಮೊನ್ನೆ ಮೊನ್ನೆ ಅಪ್ಪು ಮೊನ್ನೆ ಮೊನ್ನೆ ಅಪ್ಪು ನಮ್ಮ ಎದುರಿಗೆ ಓಡಾಡ್ತಿದ್ದ ಅಪ್ಪು ಏನೋ ಮ್ಯಾಜಿಕ್ ಮಾಡಿ ನಾನು ಹೋಗಿ ಬರ್ತೀನಿ ಅಂತ ಹೋಗಿ ಇಡೀ ಕನ್ನಡ ನಾಡು ಡಾಕ್ಟರ್ ರಾಜ್ಕುಮಾರ್ ಅವರು ಸಂಪಾದನೆ ಮಾಡದೆ ಇದ್ದಂತ ಯಾವ ದೈವಗಳು ಸಂಪಾದನೆ ಮಾಡದೆ ಇದ್ದಂತ ಬೇಡದ ಕಣ್ಣಪ್ಪ ಕೂಡ ಇಷ್ಟು ಕಡೆ ದೈವವಾಗದಂತ ವ್ಯಕ್ತಿ ಇವತ್ತು ಕನ್ನಡ ನಾಡಿನಲ್ಲಿ ಮನೆ ಮನೆಗಳಲ್ಲಿ ದೈವವಾಗಿದ್ದಾನಂತ ಮನೆ ಮನೆಗೆ ಆತ ಇಲ್ಲದ ಯಾವ ಕಾರ್ಯಕ್ರಮ ಇದೆ ಕನ್ನಡ ನಾಡಿನಲ್ಲಿ ನೀವು ನಂಬಲ್ಲ ಬೀಗರೂಟಕ್ಕೆ ಹೋದರೆ ಬೀಗರೂಟಕ್ಕೆ ಸ್ವಾಗತ ಅಪ್ಪುವರ ಫೋಟೋ ಇರುತ್ತೆ ಮದುವೆ ರಿಸೆಪ್ಷನ್ಗೆ ಹೋದರೆ ಅಪ್ಪುವರ ಫೋಟೋ ಇರುತ್ತೆ ಸ್ವಾಗತ ಅಂತಾರೆ ನಾಮಕರಣಕ್ಕೆ ಹೋಗಿ ಅಪ್ಪು ಫೋಟೋ ಎಲ್ಲಿಲ್ಲ ಅಪ್ಪು ಇವತ್ತು ಈ ರೀತಿ ಕನ್ನಡದ ಕನ್ನಡ ಭಾಷೆಯ ಅಸ್ಮಿತೆ ಇಡೀ ಹಿಂದಿನ ಪೀಳಿಗೆ ನಮ್ಮ ನಾಡಿಗೆ ಚಿತ್ರರಂಗದ ಮೂಲಕ ಅಸ್ಮಿತೆಯನ್ನು ಕಾಪಾಡಿದೆ ಆ ಕಲಾ ಬಳಗವೇ ಕನ್ನಡವನ್ನು ಬಿಟ್ಟು ಬದುಕಲಿಲ್ಲ ಅದು ಮುಗಿದ ಮೇಲೆ ಇವತ್ತಿನ ಪ್ಯಾನ್ ಇಂಡಿಯಾ ಸಿಸ್ಟಮ್ನಲ್ಲಿ ಯಾರಿಗೂ ನಾನು ಕನ್ನಡಿಗ ಅಂತ ಹೇಳೋಕ್ಕೆ ಗುಂಡಿಗೆ ಇಲ್ಲ ನಾನು ಕನ್ನಡದವನು ಅಂತ ಜೋರ ಕೂಗಾಕೋದಕ್ಕೆ ಧೈರ್ಯ ಇಲ್ಲ ಯಾಕೆಂದರೆ ವ್ಯಾಪಾರ ಕನ್ನಡ ತೆಲುಗು ತಮಿಳು ಹಿಂದೂ ಮಲಯಾಳಿ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋ ಒಂದು ಗುಂಗಿನಲ್ಲಿ ಫ್ಯಾನ್ ಕನ್ನಡಿಗ ಮಾಯ ಆಗ್ಬಿಟ್ಟಿದ್ದಾನೆ ಫ್ಯಾನ್ ಬಂದಿದೆ ಫ್ಯಾನ್ ಹೋಗ್ಬಿಟ್ಟಿದ್ದಾನೆ ಅಂಥ ಕಾಲದಲ್ಲಿ ಕನ್ನಡ ಚಿತ್ರರಂಗದ ಕನ್ನಡದ ಅಸ್ಮಿತೆಯನ್ನು ಇನ್ನೂ ಗಟ್ಟಿಯಾಗಿ ಉಳಿಸಿ ಹೋದವರು ಆ ಅಪ್ಪು ಅದು ದೇವರ ಲೀಲೆ ಇದು ದೇವ ಈ ಎರಡು ವಿಷಯ ಭಾಳ ಹೇಳಬೇಕಾಗಿರೋದು ಇನ್ನು ಹೆಚ್ಚಿಗೆ ಮಾತಾಡಬಾರ್ದು ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ ಸುಮ್ಮನೆ ನೀವು ಹೇಳ್ತೀಯ ಇವತ್ತೇನಪ್ಪ ಮೊದಲಾದರೆ ಭಾಷಣ ಮಾಡಿದ್ರೆ ಪೇಪರಲ್ಲಿ ಬರೋದು ಇವಾಗ ಫುಲ್ ವಿಡಿಯೋ ನಾನು ಎಷ್ಟು ಕಂಟ್ರೋಲ್ ಆಗಿದ್ದರೂ ಅದು ಟ್ರೋಲ್ ಆಗ್ಬಿಡ್ತದೆ ಯಾವುದು ಟ್ರೋಲ್ ಯಾವುದು ಕಂಟ್ರೋಲ್ ಒಂದು ಗೊತ್ತಿಲ್ಲ ನಮ್ಮ ಕಡೆ ಹೇಳ್ತಾರೆ ಒಂದೇ ಕಡೆ ನಿಂತವನು ವಾದಿ ಅಂತ ನಿಂತ ಕಡೆ ನಿಂತರೆ ವಾದಿ ಅಂತ ಅವನು ಸುಮ್ಮನೆ ನಡೀತಾನೆ ಇರೋನ್ನ ವಿವಾದಿ ಅಂತ ನಿಂತಿರೋನ್ನ ವಾದಿ ಅಂತಾರೆ ನಡೀತಾ ಇರೋನ್ನ ವಿವಾದಿ ಅಂತಾರೆ ನಿಂತ ಜಾಗದಿಂದ ನಡೆದು ನಿಂತು ನಿಂತ ಜಾಗದಿಂದ ಮತ್ತೆ ನಡೆಯುವವನು ಸಂಭವಾದಿ ಅಂತಾರೆ ಬದುಕು ಹೀಗಿವೆ ನಾವು ನಿಂತ ಜಾಗದಲ್ಲಿ ಇರಬಾರ್ದು ನಡಿಬೇಕು ನಡೀತಾನೆ ಇರಬಾರ್ದು ಒಂದು ಕಡೆ ನಿಲ್ಲಬೇಕು ನಿಂತ ಜಾಗದಿಂದ ಮತ್ತೆ ನಡಿಬೇಕು ನಡೆದು ನಿಂತು ನಡೆಯುವವ ಸಂವಾದಿ ಅವನು ಈ ಕನ್ನಡ ನಾಡಿನಲ್ಲಿ ಎಲ್ಲೋ ಅಗೋಚರವಾಗಿ ಕಾಣಿಸ್ತಾ ಇದ್ದಾನೆ ಇಡೀ ಕನ್ನಡ ಚಿತ್ರರಂಗವನ್ನು 80 ವರ್ಷಗಳ ಕಾಪಾಡಿತು ರೈತ ಸಮುದಾಯವೇ ನಮ್ಮ ಕನ್ನಡ ಚಿತ್ರರಂಗದ ಆಧಾರ ಸ್ತಂಭವಾಗಿತ್ತು ಇವತ್ತು ಅವನಿಗೆ ಚಿತ್ರ ಇರಲಿಲ್ಲ ಅವನಿಗೆ ಬೇಕಾದ ಚಿತ್ರ ಇರಲಿಲ್ಲ ಮೊಬೈಲ್ ಇದೆ ಮೊಬೈಲಲ್ಲಿ ಎಲ್ಲವೂ ಬಯಲಾಗಿದೆ ಗೊತ್ತಲ್ಲ ನಿಮಗೆ ಮೊಬೈಲಲ್ಲಿ ಏನಿಲ್ಲ ಮೊಬೈಲು ಬಯಲು ಎರಡು ಬಂದೆ ಇವಾಗ ಹಾಗಾಗಿ ಅವನಿಗೆ ಚಿತ್ರಗಳಿಲ್ಲ ನಾನು ರಿಕ್ವೆಸ್ಟ್ ಮಾಡೋದು ಕನ್ನಡದ ಸೂಪರ್ ಸ್ಟಾರ್ಸನ್ನು ಮತ್ತು ಸಪೋರ್ಟಿಂಗ್ ಸ್ಟಾರ್ಸನ್ನು ಮತ್ತು ಎಮರ್ಜಿಂಗ್ ಸ್ಟಾರ್ಸನ್ನು ರಿಕ್ವೆಸ್ಟ್ ಮಾಡ್ತೀನಿ ನೀವು ಕನ್ನಡದ ಬಗ್ಗೆ ಇನ್ಮೇಲೆ ತುಂಬ ಗಟ್ಟಿಯಾಗಿ ಏನು ಸಿನಿಮಾಗಳು ಮಾಡಬೇಡಿ ಕನ್ನಡದ ಜನಪದದ ಕುರಿತು ಚಿತ್ರಗಳನ್ನು ಮಾಡಿ ಅಲ್ಲಿ ರೈತ ಇರ್ತಾನೆ ಅಲ್ಲಿ ಕನ್ನಡದ ಅಸ್ಮಿತೆ ಇರುತ್ತೆ ಕನ್ನಡದ ಜನಪದ ಚಿತ್ರಗಳು ಇಡೀ ಭಾರತದಲ್ಲಿ ಎಲ್ಲರಿಗೂ ಬೇಕಾಗುತ್ತೆ ಧೈರ್ಯವಾಗಿ ಕನ್ನಡವನ್ನು ಬೇಕಾದರೆ ನೀವು ಪಾಕೆಟಲ್ಲಿ ಇಟ್ಕೊಂಡು ನಿಮ್ಮ ರಾಕೆಟಲ್ಲಿ ಕನ್ನಡದ ಜನಪದ ಅಚ್ಚ ಕನ್ನಡದ ಜನಪದ ಚಿತ್ರಗಳನ್ನು ನೀವು ತಯಾರು ಮಾಡಿ ಬೇಕಾದರೆ ಆ ಥರ ಯಾರಾದರೂ ಕಲಾವಿದರು ಸೂಪರ್ ಸ್ಟಾರ್ಸು ಮಾಡ್ತೀನಿ ಅಂದರೆ ನಾವು ಸಾಲ ಸೋಲ ಮಾಡಿ ಅವ್ರ ಜೊತೆಗೆ ಪಾರ್ಟ್ನರ್ ಆಗಕ್ಕೆ ನಾವು ಸಿದ್ಧವಾಗಿದೆ ಇನ್ನು ಕಡೆಯದಾಗಿ ಈ ರಮೇಶ್ ಬಗ್ಗೆ ಹೇಳಿ